ಅದಾದಾಗ ಮಾತ್ರ ನಮ್ಮ ಕಣ್ಣಿಗೆ ನಡೀತಾ ಇರತಕ್ಕಂತ ದೌರ್ಜನ್ಯಗಳನ್ನ ನಾವು ತಡೆಗಟ್ಟಲು ಸಾಧ್ಯವಾಗುತ್ತೆ. ನಮ್ಮ ಧರ್ಮಕ್ಷೇತ್ರಗಳು ಮಠಪೀಠಗಳು ಅಲ್ಲಿರ್ತಕ್ಕಂಥ ಸ್ವಾಮಿ ಆತ್ಮವಿಲೋಚನೆ ಮಾಡಿಕೊಳ್ಬೇಕು. ಯಾವುದೇ ರಾಜ್ಯ ಆಗಲಿ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಮೂಲೆಯಲ್ಲಿರ್ತಕ್ಕಂಥವುಗಳಾಗಲಿ ಅವರು ಆತ್ಮವಿಲೋಚನೆ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಧರ್ಮ ಅನ್ನುವುದು ಒಂದು ರಿಲಿಜನ್ ಅನ್ನುವುದು ಮನುಷ್ಯ ಸಂಸ್ಕೃತಿಯನ್ನು ಬೆಳೆಸುವುದಕ್ಕೆ ಪೂರಕವಾಗಿ ಇರಬೇಕೇ ಹೊರತು ಪಾಪ ಕೃತ್ಯಗಳನ್ನು ಮಾಡಿದವರನ್ನ ಮಾಡುವವರನ್ನ ಒಳಗೊಳ್ಳುವುದಕ್ಕಾಗಿ ಅಲ್ಲ, ರಕ್ಷಿಸುವುದಕ್ಕಾಗಿ ಅಲ್ಲ. ಆ ದೃಷ್ಟಿಯಿಂದಲೇ ಈ ಹೊತ್ತು ಕಾನೂನನ್ನು ಪರಿಪಾಲಿಸಬೇಕಾದಂತ ವ್ಯವಸ್ಥೆಯ ಜನ ಸಂವಿಧಾನದ ಹೆಸರೇರಿದಂತೆ ಸತ್ಯದ ಹೆಸರೇರಿದಂತೆ ಪ್ರಮಾಣ ವಚನ ಸ್ವೀಕರಿಸಿ ಆ ಅಧಿಕಾರವನ್ನ ನಡೆಸುವುದಕ್ಕೆ ಬಂದ ಜನ ಇಂಥ ಪಾಪ ಕೃತ್ಯಗಳಿಗೆ ಕೈ ಜೋಡಿಸ್ತು ಅಂತಂದ್ರೆ ಪಾಪಗಳ ಕೃತ್ಯಗಳಿಗೆ ತಾವು ಭಾಗಿಯಾದಂತೆ ಅದಕ್ಕಿಂತ ಘನಘೋರವಾದದ್ದು. ಆ ದೃಷ್ಟಿಯಿಂದ ಈ ಹೊತ್ತು ನಾನು ಮತ್ತೆ ಪ್ರಸ್ತಾಪಿಸಲು ಹೋಗೋದಿಲ್ಲ. ಈಗಾಗಲೇ ಆಗಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ, ಅದು ನಮ್ಮ ಹಕ್ಕೊತ್ತಾಯ ಇಷ್ಟೇನೇ. ಈ ಸರ್ಕಾರಕ್ಕೆ ಮರು ತನಿಖೆಗೆ ಆದೇಶ ಮಾಡಬೇಕು, ಸೌಜನ್ಯರಿಗೆ ನ್ಯಾಯ ಕೊಡಿಸ್ಬೇಕಷ್ಟಿಲ್ಲ, ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು, ಹೆಣ್ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು. ತಪ್ಪಿತಸ್ಥರಾಗಿರ್ತಕ್ಕಂಥ ಅಧಿಕಾರಿಗಳನ್ನ ದಂಡನೆಗೆ ಒಳಗು ಮಾಡಬೇಕು. ಅದು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತು ಹೋಗಿರ್ತಕ್ಕಂಥ ಸರ್ಕಾರ ನೈತಿಕ ಉತ್ತರದಾಯಿತ್ವದೊಳಗೆ ಕ್ರಿಯಾಶೀಲವಾಗಬೇಕು ಎಂಬುದಾಗಿ ನಾವು ಎಲ್ಲರೂ ಕೂಡ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ನಿಷ್ಪಾಪಿಗಳು ಇದಕ್ಕೆ ದಾಳವಾಗಿ ಬಳಕೆಯಾಗುವುದಲ್ಲ. ಸಂತೋಷ್ ಅವರಂತವರ ನಿಷ್ಪಾಪಿಯನ್ನ ನಾವು ಹೇಳ್ತಾ ಇಲ್ಲ, ನ್ಯಾಯಾಲಯವೇ ಹೇಳಿರ್ತಕ್ಕಂಥದ್ದು. ಆದ್ರೆ ಅಂತ ನಿಷ್ಪಾಪಿಯನ್ನು ತೆಗೆದುಕೊಂಡು ಹೋಗಿ ಕಟ್ಟುಕಟ್ಟೆಯಲ್ಲಿಟ್ಟಂತ ಅಧಿಕಾರಿಗಳಿಗೆ ನ್ಯಾಯಾಲಯ ಏನ್ ಕೊಡ್ತು, ಏನ್ ಮಾಡ್ತು? ಬರೀ ವಾಗ್ದಂಡನೆಯ ಸಾಕು. ಈ ಎಲ್ಲ ಹಿನ್ನೆಲೆಗಳನ್ನು ನೋಡಿದಾಗ ಮಾತು ಕಟ್ಟುತ್ತೆ. ಎಂಥ ವಾತಾವರಣದಲ್ಲಿ ಬದುಕ್ತಾ ಇದ್ದೀನಿ, ಎಂಥ ವಾತಾವರಣದಲ್ಲಿ ಬದುಕ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನನಗೆ ಬಹಳ ಮತ್ತೆ ಕಾಯುವ ಒಂದು ವ್ಯಕ್ತಿಯ ಮಾತನ್ನು ಹೇಳ್ತಾ ಇದ್ದೀನಿ. ಹುಟ್ಟು ಹೋರಾಟಗಾರರಾಗಿದ್ದಂತ ನಮ್ಮ ಜಿ ಕೆ ಗೋವಿಂದರಾಯರು ಅವ್ರು ಹೇಳೋರು, ಎಂಥ ದೇಶ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೀವಲ್ಲ ನಾವು. ಕೊನೆಯಲ್ಲಿಯೂ ಕೂಡ ಅವರು ಆ ಕೊನೆ ಉಸಿರು ಎಳೆಯುವವರೆಗೂ ಕೂಡ ಅವರಿಗೆ ಇಟ್ಟು ಕೊಡವು ಏನು ಅಂತಂದ್ರೆ ಎಂಥ ಸಮಾಜವನ್ನ ಎಂಥ ದೇಶವನ್ನ ನಮ್ಮ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೇವೆ. ಈ ಭ್ರಷ್ಟ ಹಾಕೊಂಡು ನಾವು ಮನುಷ್ಯರಾಗೋಣ. ಅಷ್ಟೇ ಸರ್ಕಾರಕ್ಕೂ ಕೂಡ ಹೇಳ್ತಾ ಇದ್ದೀನಿ, ಮನುಷ್ಯರಾಗಿ ಆಡಳಿತವನ್ನು ನಡೆಸಿ, ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟಂತ ನ್ಯಾಯವನ್ನು ಕೊಡಿ.